ನಿನ್ನೆ ಏನು ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ, ನೇಹ ಎಂಬ ವಿದ್ಯಾರ್ಥಿ ಎಂ ಸಿ ಎ ವಿದ್ಯಾರ್ಥಿ ಮೇಲೆ ಚಾಕುವಿನಿಂದ ಇರಿದು ಫಯಾಜ್ ಎಂಬ ವ್ಯಕ್ತಿ ಹಲ್ಲೆಯನ್ನು ಮಾಡಿರ್ತಾರೆ. ಈ ಹತ್ಯೆಯನ್ನು ಖಂಡಿಸಿ ಕರ್ನಾಟಕದಾದ್ಯಂತ ಇವತ್ತು ಹೋರಾಟವನ್ನು ಮಾಡ್ತಿದೆ. ಇದು ಎಂಥ ಪರಿಸ್ಥಿತಿ ಅಂದರೆ ತಂದೆ ತಾಯಿ ಮಕ್ಕಳನ್ನು ಓದೋಕ್ಕೆ ಎಜುಕೇಷನ್ಗೆ ಕಾಲೇಜಿಗೆ ಕಳಿಸ್ಬೇಕಂದ್ರೆ ತುಂಬ ಗಂಭೀರವಾದ ಪ್ರಶ್ನೆ ಆಗಿ ಉಳ್ಕೊಂಡಿದೆ. ಇದು ಬಹುದಿನಗಳಿಂದ ನಡೆತಕ್ಕಂಥ ಕೃತ್ಯ ಅಂತ್ಯಗಳು ಕೂಡ ಹೇಳ್ಬೋದು. ಇದು ಪ್ರೀ ಪ್ಲಾನಿಂಗ್ ಆಗಿ ಮಾಡಿರ್ತಕ್ಕಂಥ ಕೃತ್ಯ ಅಂತ್ಯಗಳಿರ್ಬೋದು. ಯಾರೇ ತಪ್ಪು ಮಾಡಿದ್ರು ಕೂಡ ಇಂಥ ತಪ್ಪನ್ನು ಯಾರು ಮಾಡಬಾರ್ದಾಯಿತು. ಇಂಥ ಕಠಿಣ ಮನಸ್ಥಿತಿ ಆ ಹುಡುಗನಿಗೆ ಯಾಕೆ ಬಂದಿದೆ ಗೊತ್ತಿಲ್ಲ. ಈ ಮಾಡಿರೋದ ಕಾನೂನಿನಲ್ಲಿ ಅಪರಾಧವಾಗಿದೆ. ಅದಕ್ಕೋಸ್ಕರ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಸಹಚರಾಗಿರ್ಬೋದು, ಇದರ ಬೆನ್ನಿಂದಿರ್ತಕ್ಕಂಥ ಯಾರಾಗಿರ್ಬೋದು, ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡಬೇಕು. ಮತ್ತು ಫಯಾಜ್ ಎಂಬ ವ್ಯಕ್ತಿಗೆ ಕೂಡಲೇ ಗಲ್ಲು ಶಿಕ್ಷೆಯನ್ನು ನೀಡಬೇಕು, ಕಂಡಲ್ಲಿ ಗುಂಡು ಹಾರಿಸ್ಬೇಕಂತಂದೇಳಿ ಕೂಡ ನೀಡಬೇಕು. ಯಾವುದೇ ಉತ್ತರ ಪ್ರದೇಶದಲ್ಲಿ ಯೋಗಿ ಸರ್ಕಾರ ಯಾವ ರೀತಿ ಅವನಿಗೆ ಗಲ್ಲು ಶಿಕ್ಷೆಯನ್ನು ನೀಡಿ ಅವರ ಮನೆ JCP ಮುಖಾಂತರ ಧ್ವಂಸ ಉಳಿಸ್ತಲ್ಲ, ಕರ್ನಾಟಕದಲ್ಲಿ ಕೂಡ ಇದೇ ಥರ ಫಯಾಜ್ ಎಂಬ ವ್ಯಕ್ತಿ ಕುಟುಂಬದ ಅವರ ಮನೆ ಮೇಲೆ ಇಂಥ ಘಟನೆಗಳು ನಡೆದಾಗ ಮಾತ್ರ ಇಂಥ ಘಟನೆಗಳು ಮತ್ತೆ ಕರ್ನಾಟಕದಲ್ಲಿ ಮರುಕಳಿಸಲು ಸಾಧ್ಯವಿಲ್ಲಂತಂದೇಳಿ ನಾನು ಕರ್ನಾಟಕ ಸರ್ಕಾರಕ್ಕೆ, ರಾಜ್ಯಪಾಲರ ಮುಖಾಂತರ ಮತ್ತು ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಗೃಹ ಮಂತ್ರಿಗಳಿಗೆ ಮತ್ತು ಮಾನ್ಯ ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇನೆ. ಯಾಕಂದರೆ ಇಂಥ ಪರಿಸ್ಥಿತಿ, ಹೀನಾಯವಾದ ಪರಿಸ್ಥಿತಿ ಹುಬ್ಬಳ್ಳಿಯಲ್ಲೇ ನಡೆದಿದೆ. ಯಾರಿಗೆ ಮಕ್ಕಳಿಗೆ ಈ ಥರ ಆಗಬಾರ್ದು. ಇದಕ್ಕೆ ಭಾರತ ಸರ್ಕಾರ ಕೂಡಲೇ ಮಧ್ಯೆ ಪ್ರವೇಶಿಸಿ NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಈ ತನಿಖೆಯನ್ನು ಹಸ್ತಾಂತರ ಮಾಡಬೇಕು. ಈ ತನಿಖೆಯಿಂದ ಯಾರ್ಯಾರಿದ್ದಾರೆ, ಯಾರ್ಯಾರಿಲ್ಲ ಎಂಬುದು ತನಿಖೆಯನ್ನು ಒಳಪಡಿಸಿದ ನಂತರ ಆರೋಪಿಗಳಿಗೆ ತಕ್ಕ ಶಿಕ್ಷೆಯನ್ನು ನೀಡಿ ಉತ್ತರ ಪ್ರದೇಶದಲ್ಲಿ ಯಾವ ಥರ ಯೋಗಿ ಸರ್ಕಾರ ಮಾಡ್ತದೆ, ಕರ್ನಾಟಕದಲ್ಲಿ ಕೂಡ ಫಯಾಜ್ ಎಂಬ ವ್ಯಕ್ತಿಗೆ ಗಲ್ಲು ಶಿಕ್ಷೆ ನೀಡಿ ಅವರ ಕುಟುಂಬದ ಮನೆಯನ್ನು ಸಹ JCBಯಿಂದ ಧ್ವಂಸ ಮಾಡಬೇಕು. ಯಾರೇ ಇಂಥ ಕೃತ್ಯ ಮಾಡಬೇಕಂದ್ರೂ ಕೂಡ ಅವ್ರ ನಿದ್ದೆ ಮನಸ್ಸಲ್ಲಿ ಕೂಡ ತಲೆ ಕೆಡಿಸಬೇಕು, ನಾವು ಇಂಥ ಕೃತ್ಯ ಮಾಡಬಾರ್ದಂತಂದೇಳಿ ಅಂಥ ಕಠಿಣವಾದ ಶಿಕ್ಷೆಯನ್ನು ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ನೀಡಬೇಕೆಂದು ಅವರಲ್ಲಿ ಕೈಮುಗಿದು ನಾನು ಕೇಳಿಕೊಳ್ಳುತ್ತೇನೆ. ಸಿದ್ದೇಶ್ ಉಳೂರ್, ರಾಜ್ಯ ಉಪಾಧ್ಯಕ್ಷರು, ಉಪ್ಪಾರ ಸಮಾಜ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.